ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಸಮಯದಲ್ಲಿ ಶುಭವಾರ್ತೆ ಚಾನೆಲ್ ಮೂಲಕವಾಗಿ ದೇವರ ವಾಕ್ಯವನ್ನು ಹಂಚಿಕೊಳ್ಳುವಂತೆ ಕರ್ತನ ಸಹಾಯ ಮಾಡಿದಕ್ಕಾಗಿ ಕರ್ತನಿಗೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ ಅದು ಮಾತ್ರವಲ್ಲ ಈ ಸಮಯದಲ್ಲಿ ಈ ಸಮಯವನ್ನು ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ರತ್ನಕುಮಾರ್ ಅಯ್ಯ ಅವರಿಗಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ ದೇವರ ವಾಕ್ಯಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸುವನಾಗಿದ್ದೇನೆ ಈ ಸಮಯದಲ್ಲಿ ಕಣ್ಣುಗಳು ಮುಚ್ಚಿದವರಾಗಿ ಕರ್ತನ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಕರ್ತನಾದ ಯೇಸುವೇ ಪರಿಶುದ್ಧಾತ್ಮರೇ ಈ ಸಮಯದಲ್ಲಿ ಕರ್ತನೇ ನಿಮ್ಮ ವಾಕ್ಯವನ್ನ ಬೋಧಿಸುವಾಗ ನಿನ್ನ ಪರಿಶುದ್ಧ ಆತ್ಮನ ಆಲೋಚನೆಗಳನ್ನು ನಮಗೆ ಅನುಗ್ರಹ ಮಾಡು ಕೇಳುವಂತ ಎಲ್ಲರ ಬಾಳಿನಲ್ಲಿ ಕುಟುಂಬದಲ್ಲಿ ವೈಯಕ್ತಿಕವಾಗಿ ಕರ್ತನೇ ಎಲ್ಲರನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್ ಹಲ್ಲೆಲೂಯಾ ಹಲ್ಲೆಲೂಯಾ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಸಮಯದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂತ ವಿಷಯ ಏನು ಅಂತ ಹೇಳಿದ್ರೆ ಕ್ರಿಸ್ತನ ಮನಸ್ಸು ಕ್ರಿಸ್ತನ ಮನಸ್ಸು ಅದಕ್ಕಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ ಈ ಸಮಯದಲ್ಲಿ ನಿಮಗೋಸ್ಕರವಾಗಿ ನಾನು ಓದಿಕೊಳ್ಳುತ್ತೇನೆ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಆಮೆನ್ ಕರ್ತನಲ್ಲಿ ಪ್ರಿಯ ದೇವಜನರೇ ಅಪೊಸ್ತಲನಾದ ಪೌಲನು ಫಿಲಿಪ್ಪಿಯ ಸಭೆಗೆ ಬರೆಯುವಾಗ ಆ ದೇವಜನರಿಗೆ ಇಲ್ಲಿ ತಿಳಿಸುವುದೇನೆಂದರೆ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿರಲಿ ಎಂಬುದಾಗಿ ಅದು ಮಾತ್ರವಲ್ಲ ಇವತ್ತು ನನಗೂ ಮತ್ತು ನಿಮಗೂ ಆ ವಾಕ್ಯ ಹೇಳುವುದೇನೆಂದರೆ ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಮ್ಮಲ್ಲಿ ಇರಲಿ ಎಂಬುದಾಗಿ ಹಾಗಾಗಿ ಹೌದು ಇವತ್ತು ನಮ್ಮ ಮನಸ್ಸುಗಳು ನಿಮ್ಮ ಮನಸ್ಸುಗಳು ಅನೇಕ ರೀತಿಯಲ್ಲಿ ಇರುವುದನ್ನು ನಾವು ನೋಡುತ್ತೇವೆ ಆದರೆ ಈ ಲೋಕವನ್ನ ಸೃಷ್ಟಿ ಮಾಡಿ ಎಲ್ಲವನ್ನ ಉಂಚು ಮಾಡಿ ಪ್ರತಿಯೊಬ್ಬ ಮನುಷ್ಯನನ್ನ ಸೃಷ್ಟಿಸಿ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂತ ಯೇಸು ಸ್ವಾಮಿಯ ಏ ಮನಸ್ಸು ಹೇಗಿತ್ತು ಎಂಬುದಾಗಿ ಈ ಒಂದು ಪತ್ರಿಕೆಯಲ್ಲಿ ಅಪೊಸ್ತಲನಾದ ಪೌಲನ್ನು ತಿಳಿಯಪಡಿಸುವನಾಗಿದ್ದಾನೆ ಮೊದಲನೇದಾಗಿ ಅವನು ಮೊದಲನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯಲ್ಲಿ ಎಂಥ ಮನಸ್ಸು ಇತ್ತು ಎಂಬುದಾಗಿ ತಿಳಿಯಪಡಿಸ್ತಾನೆ ಅದಕ್ಕಾಗಿ ನಾನು ಒಂದು ವಾಕ್ಯವನ್ನು ಓದ್ತೇನೆ 1ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಕ್ರಿಸ್ತ ಯೇಸುವಿಗಿರುವಂತ ಕನಿಕರದಿಂದ ನಿಮ್ಮೆಲ್ಲರಿಗೋಸ್ಕರ ಎಷ್ಟೋ ಅಂಬಲಿಸುತ್ತೇನೆ ಪ್ರೀತಿಯ ದೇವಜನರೇ ಈ ಒಂದು ವಾಕ್ಯದಲ್ಲಿ ಆ ಯೇಸು ಸ್ವಾಮಿಯ ಮನಸ್ಸು ಯಾವ ರೀತಿ ಇತ್ತು ಎಂಬುದಾಗಿ ನಾವು ನೋಡೋದಾದ್ರೆ ಹೀಗೆ ಹೇಳುತ್ತಾನೆ ಪೌಲ ಈ ಕ್ರಿಸ್ತ ಯೇಸುವಿಗಿರುವಂತ ಕನಿಕರ ಎಂಬುದಾಗಿ ಈ ಒಂದು ವಾಕ್ಯದ ಪ್ರಕಾರವಾಗಿ ಯೇಸು ಸ್ವಾಮಿಯಲ್ಲಿ ಕರುಣೆ ಉಳ್ಳ ಮನಸ್ಸು ಕನಿಕರ ಉಳ್ಳ ಮನಸ್ಸು ಇತ್ತು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಆಮೆನ್ ಹಲ್ಲೆಲೂಯಾ ಹೌದು ಪ್ರೀತಿಯ ದೇವಜನರೇ ಯಾವ ವ್ಯಕ್ತಿಯಲ್ಲಿ ಈ ಕರುಣೆ ಎಂಬ ಮನಸ್ಸು ಕನಿಕರದ ಮನಸ್ಸಿರುತ್ತದೋ ಆ ವ್ಯಕ್ತಿ ಪ್ರತಿಯೊಬ್ಬರನ್ನ ಪ್ರೀತಿಸುವವನಾಗಿದ್ದಾನೆ ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡುವವನಾಗಿದ್ದಾನೆ ಹೌದು ಕರ್ತನಾದ ಯೇಸು ಸ್ವಾಮಿ ಈ ಲೋಕದಲ್ಲಿ ಜೀವಿಸಿದ
ವರ್ಷ ಪ್ರತಿಯೊಬ್ಬರನ್ನ ಆಚನು ಒಂದೇ ರೀತಿಯಾಗಿ ನೋಡುತ್ತಿದ್ದರು ಈ ಒಂದು ವಾಕ್ಯದಲ್ಲಿ ನೋಡುವ ಹಾಗೆ ಯೇಸು ಸ್ವಾಮಿಯಲ್ಲಿ ಇದ್ದಂತ ಕನಿಕರದ ಮನಸ್ಸು ಹೇಗೆ ಜನರ ಮೇಲೆ ಪ್ರಭಾವವನ್ನು ಬೀರಿತು ಹೇಗೆ ಜನರನ್ನ ಆತನು ಪ್ರೀತಿಸಿದನು ಹೇಗೆ ಜನರನ್ನ ಆತನು ನೋಡಿದನು ಹೇಗೆ ಆತನು ಆ ಜನರನ್ನ ತನ್ನ ಬಳಿಗೆ ಕರೆದುಕೊಂಡನು ಅದು ಮಾತ್ರವಲ್ಲ ಹೇಗೆ ಜನರನ್ನ ರಕ್ಷಿಸಿದನು ಹೇಗೆ ಆ ಜನರಿಗೆ ಬಿಡುಗಡೆ ಕೊಟ್ಟನು ಹೇಗೆ ಆ ಜನರನ್ನ ರೋಗದಿಂದ ವಾಸಿ ಮಾಡಿದನು ಎಂಬುದನ್ನು ನಾವು ನೋಡುವರಾಗಿದ್ದೇವೆ ಆ ಕನಿಕರವುಳ್ಳ ಮನಸ್ಸು ಆ ಕರುಣೆಯ ಮನಸ್ಸು ನಮ್ಮಲ್ಲಿಯೂ ಬರಬೇಕೆಂಬುದಾಗಿ ಅಪೊಸ್ತಲನಾದ ಪೌಲನಲ್ಲಿ ತಿಳಿಪಡಿಸುವನಾಗಿದ್ದಾನೆ ಅದಕ್ಕಾಗಿ ಆತನು ಹೇಳ್ತಾನೆ ಸಭೆಯ ಜನರಿಗೆ ಕ್ರಿಸ್ತ ಯೇಸುವಿನಲ್ಲಿ ಇದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಎಂಬುದಾಗಿ ಆಮೆನ್ ಹಾಲೆಲೂಯಾ ಹೌದು ಪ್ರೀತಿಯ ದೇವರ ಮಕ್ಕಳೇ ನನ್ನಲ್ಲಿ ಮತ್ತು ನಿಮ್ಮಲ್ಲಿ ಆ ಯೇಸುವಿನ ಮನಸ್ಸು ಬರಬೇಕಾಗಿದೆ ಆ ಕನಿಕರವುಳ್ಳ ಮನಸ್ಸು ಬರಬೇಕಾಗಿದೆ ಆ ಕರುಣೆಯ ಮನಸ್ಸು ಬರಬೇಕಾಗಿದೆ ನಾವು ನೋಡುವರಾಗಿದ್ದೇವೆ ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆಸುವಾರ್ತೆ 9ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಳ್ಳ್ರಿ ಈ ಒಂದು ಮಾತನ್ನ ಯೇಸು ಸ್ವಾಮಿ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಮಾತನ್ನ ಹೇಳ್ತಾರೆ ಅಂತ ನೋಡೋದಾದ್ರೆ ಯೇಸು ಸ್ವಾಮಿ ಅಲ್ಲಿ ಆ ಪಾಪಿಗಳ ಸುಂಕದವರ ಮಧ್ಯದಲ್ಲಿ ಅವರ ಮನೆಯಲ್ಲಿ ಹೋಗಿ ಆತನು ಅವರ ಜೊತೆ ಕುಳಿತುಕೊಂಡು ಊಟ ಮಾಡ್ತಾ ಇದ್ದಾರೆ ಇದನ್ನ ನೋಡಿದಂತ ಮೇಲ್ವರ್ಗದ ಆ ಪರಿಸಾಯರು ತಾವೇ ಶ್ರೇಷ್ಠರು ಎಂಬುದಾಗಿ ಹೇಳ್ಕೊಳ್ತಿದ್ದಂಥವರು ನಾವೇ ಹೆಚ್ಚು ಎಂಬುದಾಗಿ ಹೇಳ್ಕೊಳ್ತಿದ್ದವರು ಯೇಸು ಸ್ವಾಮಿಯನ್ನು ಕುರಿತು ಇಲ್ಲಿ ಪ್ರಶ್ನೆ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಈತನು ಎಲ್ಲಾ ರೀತಿಯಲ್ಲಿ ದೇವರ ಮಗನು ದೇವರು ಅಂತ ಹೇಳ್ಕೊಳ್ತಾರೆ ಆತನು ಪರಿಶುದ್ಧನ ಅಂತ ಹೇಳ್ತಾರೆ ಆತನು ಎಲ್ಲರಿಗಿಂತ ಶ್ರೇಷ್ಠನೆಂಬುದಾಗಿ ಹೇಳ್ತಾರೆ ಆಗಿರುವಾಗ ಈತನು ಹೇಗೆ ಸುಂಕದವರ ಮನೆಯಲ್ಲಿ ಪಾಪಿಗಳ ಮಧ್ಯದಲ್ಲಿ ಪಾಪಿಗಳ ಜನರ ಮಧ್ಯದಲ್ಲಿ ಹೇಗೆ ಈತನು ಊಟ ಮಾಡ್ತಾ ಇದ್ದಾನೆ ಎಂಬುದಾಗಿ ಆತನನ್ನ ಪ್ರಶ್ನೆ ಮಾಡ್ತಾರೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದದ್ದು ಯಾರೋ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಹುಡುಕೊಂಡು ಆತನು ಹೋಗಲಿಲ್ಲ ನೀತಿವಂತರನ್ನ ಹುಡುಕೊಂಡು ಆತನು ಹೋಗಲಿಲ್ಲ ಪರಿಶುದ್ಧರನ್ನ ಆತನು ಹುಡುಕೊಂಡು ಹೋಗಲಿಲ್ಲ ಆತನು ಕೆಟ್ಟು ಹೋದವರನ್ನ ಹುಡುಕಿ ರಕ್ಷಿಸಲು ಬಂದನು ಎಂಬುದಾಗಿ ಪಾಪಿಗಳನ್ನ ಪ್ರೀತಿಸುತ್ತಾನೆ ಎಂಬುದಾಗಿ ಅವರನ್ನ ಪಾಪದಿಂದ ಬಿಡಿಸುವುದಕ್ಕಾಗಿ ಅನೀತಿಯಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಅಂತ ಜನರ ಮಧ್ಯದಲ್ಲಿ ಬೆರೆತನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ ಆಮೆನ್ ಹಾಲೆಲೂಯಾ ಇದು ಯಾಕೆ ಅಂತ ಹೇಳೋದಾದ್ರೆ ಆತನಲ್ಲಿ ಆ ಕನಿಕರದ ಮನಸ್ಸು ಕರುಣೆಯುಳ್ಳ ಮನಸ್ಸು ಯೇಸು ಸ್ವಾಮಿಯಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಯಾವ ವ್ಯಕ್ತಿಯಲ್ಲಿ ಈ ಕರುಣೆಯ ಮನಸ್ಸು ಕನಿಕರವುಳ್ಳ ಮನಸ್ಸು ಇರ್ತದೋ ಆಚನು ಎಲ್ಲ ಜನರ ಮಧ್ಯದಲ್ಲಿ ಹೋಗಿ ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿಯಾಗಿದ್ದಾನೆ ಎಲ್ಲರನ್ನ ರಕ್ಷಿಸುವಂತ ವ್ಯಕ್ತಿಯಾಗಿದ್ದಾನೆ ಎಲ್ಲರನ್ನ ವಾಸಿ ಮಾಡುವಂತ ವ್ಯಕ್ತಿಯಾಗಿದ್ದಾನೆ ಯಾವಾಗ ನಮ್ಮಲ್ಲಿ ಆ ಕರುಣೆ ಇರುವುದಿಲ್ಲವೋ ಕನಿಕರ ಇರುವುದಿಲ್ಲವೋ ನಾವುಗಳು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಇಷ್ಟ ಬಂದವ್ರನ್ನ ನಾವು ಪ್ರೀತಿಸುವವರಾಗಿದ್ದೇವೆ ಅದಕ್ಕಾಗಿ ಪ್ರೀತಿಯ ದೇವ ಜನರೇ ಇಲ್ಲಿ ನಾವು ನೋಡುವರಾಗಿದ್ದೇವೆ ಯೇಸು ಸ್ವಾಮಿ ಆ ಪಾಪಿಗಳ ಮಧ್ಯದಲ್ಲಿ ಹೋದನು ಎಂಬುದಾಗಿ ಆಮೇನ್ ಹಾಲೆಲೂಯಾ ಅಲ್ಲಿ ಅವರ ಜೀವಿತ ಬದಲಾಗುವುದನ್ನು ನೋಡ್ತೇವೆ ಅವರು ಅಲ್ಲಿ ರಕ್ಷಿಸಲ್ಪಡುವುದನ್ನು ನೋಡುವರಾಗಿದ್ದೇವೆ ಹಾಗಾಗಿ ನಮ್ಮಲ್ಲಿ ಈ ಕರುಣೆಯ ಮನಸ್ಸು ಕನಿಕರದ ಮನಸ್ಸು ನಮ್ಮಲ್ಲಿ ಬರಬೇಕಾಗಿದೆ ಆಮೇನ್ ಹಾಲೆಲೂಯಾ ನಮ್ಮಲ್ಲಿ ಆ ರೀತಿ ಮನಸ್ಸು ಬರುವುದಾದ್ರೆ ನಾವೆಲ್ಲರನ್ನ ಪ್ರೀತಿಸುವವರಾಗಿದ್ದೇವೆ ಹಾಲೆಲೂಯಾ ಥ್ಯಾಂಕ್ ಯು ದೇವ ನಾಮಕ್ಕೆ ಮಹಿಮೆ ಆಗಲಿ ಅದು ಮಾತ್ರವಲ್ಲ
ಆತನು ಮತ್ತಾಯನ ಬರೆಸುವಾರ್ತೆ 18ನೇ ಅಧ್ಯಾಯ 33ನೇ ವಚನ ನೋಡ್ತೇವೆ ಮೂವತ್ಮೂರನೇ ವಚನದಲ್ಲ ನೋಡುವಾಗ ಒಂದು ಮಾತನ್ನ ಯೇಸು ಸ್ವಾಮಿ ಹೇಳ್ತಾರೆ ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ನಿನ್ನ ಜೊತೆ ಸೇವಕನನ್ನು ಕರುಣಿಸಬಾರದಾಗಿತ್ತು ಆಮೆನ್ ಹಲ್ಲೆಲೂಯಾ ಈ ಒಂದು ಮಾತನ್ನ ಹೇಳುವಾಗ ಇಲ್ಲಿ ಒಂದು ನಡೆದಂತ ಘಟನೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಸುಮಾರು ಕೋಟ್ಯಾಂತರ ರೂಪಾಯಿ ಸಾಲವನ್ನ ತೆಗೆದುಕೊಂಡಿರ್ತಾನೆ ಒಬ್ಬ ವ್ಯಕ್ತಿಯ ಬಳಿಯಲ್ಲಿ ಆ ಸಾಲವನ್ನ ಇವನ ಕೈಲಿ ತೀರಿಸುವುದಕ್ಕೆ ಆಗೋದಿಲ್ಲ ಆತನ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ ಸಾಲ ಇಸ್ಕೊಂಡಿದಂತ ವ್ಯಕ್ತಿಯ ಬಳಿಗೆ ಬಂದು ಆ ಸಾಲ ತೀರಿಸುವುದಕ್ಕೆ ಅವನಲ್ಲಿ ಏನು ಇಲ್ಲದರಿಂದ ಅವನು ಒಡೆಯನನ್ನ ಕೇಳ್ಕೊಳ್ತಾನೆ ಇದನ್ನ ನನ್ನ ಕೈಲಿ ತೀರಿಸೋಕೆ ಆಗೋದಿಲ್ಲ ಎಂಬುದಾಗಿ ಅವನು ಹೇಳ್ತಾನೆ ಒಡೆಯನು ಹೆಂಡತಿ ಮಕ್ಕಳನ್ನು ಅವನ ಬದುಕನ್ನೆಲ್ಲ ಮಾರಿ ಅದನ್ನ ತೀರಿಸಬೇಕೆಂದು ಅಪ್ಪಣೆ ಮಾಡಿದನು ಎಂಬುದಾಗಿ ಯಾಕೆಂದ್ರೆ ಇವನು ತೆಗೆದುಕೊಂಡಿರುವ ಸಾಲವನ್ನ ನೀನು ಏನು ಬೇಕಾದರೂ ಮಾಡಿ ನನ್ನ ಸಾಲವನ್ನ ತೀರಿಸು ಎಂಬುದಾಗಿ ಹೇಳ್ತಾನೆ ಆದರೆ ಈ ವ್ಯಕ್ತಿ ಆತನ ಸಮ್ಮುಖದಲ್ಲಿ ಬಂದು ಬೇಡಿಕೊಳ್ಳುತ್ತಾನೆ ಅವನ ಕಾಲಿಗೆ ಬಿದ್ದು ಒಡೆಯನೇ ಸ್ವಲ್ಪ ತಾಳ್ಕೋ ನಿನ್ನ ಸಾಲವನ್ನ ತೀರಿಸ್ತೇನೆ ಅಂತ ಹೇಳಿ ನಮಸ್ಕರಿಸುತ್ತಾನೆ ಆ ಸೇವಕ ಅವನ ಮೇಲೆ ಒಂದು ಕನಿಕರವನ್ನ ಪಡ್ತಾನೆ ಎಂಬುದಾಗಿ ನಾನು ನೋಡ್ತಾ ಇದ್ದೇನೆ 27ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆ ಸೇವಕನ ಒಡೆಯನು ಕನಿಕರಪಟ್ಟು ಅವನನ್ನು ಬಿಡಿಸಿ ಅವನ ಸಾಲವನ್ನೆಲ್ಲ ಬಿಟ್ಟು ಬಿಟ್ಟನು ಎಂಬುದಾಗಿ ನೋಡ್ರಿ ಕೋಟ್ಯಾಂತರ ರೂಪಾಯಿ ಸಾಲ ಅವನ ಮೇಲೆ ಇದೆ ಆದರೆ ಈಗ ತೀರಿಸುವುದಕ್ಕೆ ಅವನಲ್ಲಿ ಯಾವುದೇ ಬಲವಿಲ್ಲ ಶಕ್ತಿ ಇಲ್ಲ ಅವನಿಗೆ ಯಾವುದೇ ಮಾರ್ಗವಿಲ್ಲ ಆದರೆ ಈಗ ಅವನು ಸಾಲ ತೀರಿಸಬೇಕು ಅಂದ್ರೆ ಹೆಂಡತಿ ಮಕ್ಕಳನ್ನ ಮಾರಬೇಕಾಗಿದೆ ಇದನ್ನ ಅವನು ನೋಡಿದಂತ ಒಡೆಯನು ಆ ವ್ಯಕ್ತಿಯನ್ನ ಕರುಣೆ ತೋರಿಸ್ತಾನೆ ಆ ವ್ಯಕ್ತಿಯ ಮೇಲೆ ಕನಿಕರ ಪಡ್ತಾನೆ ಆಗ ಆ ವ್ಯಕ್ತಿಯನ್ನ ಆ ಸಾಲವನ್ನ ಕೇಳನೆ ಬಿಟ್ಬಿಡ್ತಾನೆ ಆಮೆನ್ ಹಲ್ಲೆಲೂಯಾ ಅನೇಕ ಸಾರಿ ನಾವು ಈ ರೀತಿಯಾದ ಸಾಲಬಾಧೆಗಳಲ್ಲಿ ಒಂದು ವೇಳೆ ಇರ್ತೇವೆ ಎಷ್ಟೋ ಜನರು ಇವತ್ತು ಅನೇಕ ವಿಷಯಗಳಿಗಾಗಿ ಸಾಲವನ್ನು ಮಾಡ್ಕೊಂಡಿದ್ದಾರೆ ಒಂದು ವೇಳೆ ಸಾಲವನ್ನ ಕೊಟ್ಟಂತ ವ್ಯಕ್ತಿ ಇವತ್ತು ಒಂದು ವೇಳೆ ನಮ್ಮ ಬಳಿಗೆ ಬಂದು ಅನೇಕ ರೀತಿ ನಮ್ಮನ್ನ ನಿಂದಿಸಿ ಅಥವಾ ಏನೋ ಹೇಳಿ ಅಧಿಕಾರವನ್ನು ನಡೆಸಿ ನಮ್ಮಿಂದ ಆ ಹಣವನ್ನು ವಸೂಲಿ ಮಾಡ್ಕೊಳ್ತಾರೆ ಅದು ಕೋಟ್ಯಾಂತರ ರೂಪಾಯಿ ಅಂತ ಹೇಳುವಾಗ ಅವರು ಸುಮ್ಮನೆ ನಮ್ಮನ್ನು ಬಿಡೋದಿಲ್ಲ ಆದ್ರೆ ಇಲ್ಲಿ ಒಬ್ಬ ಒಡೆಯನು ಆ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಕೇಳದೆ ಬಿಟ್ಬಿಟ್ಟಿದ್ದಾನೆ ಹಲ್ಲೆಲೂಯಾ ಅದು ಯಾರು ಅಂತ ಹೇಳುದಾದ್ರೆ ಯೇಸು ಸ್ವಾಮಿ ಎಂಬುದಾಗಿ ನಾನು ನೆನೆಸ್ತೇನೆ ಆಮೇನ್ ಹಲ್ಲೆಲೂಯಾ ಇಲ್ಲಿ ಒಂದು ಇನ್ನೊಂದು ವಿಷಯವನ್ನ ನೋಡುವುದಾದ್ರೆ ಈ ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿದಂತ ವ್ಯಕ್ತಿ ಇವನು ಬೇರೆಯವರಿಗೆ ಸ್ವಲ್ಪ ಹಣವನ್ನು ಕೊಟ್ಟಿರ್ತಾನೆ ಅದನ್ನ ಇಲ್ಲಿ ನಾವು ನೋಡುವರಾಗಿದ್ದೇವೆ ದೇವರ ವಾಕ್ಯದಲ್ಲಿ ನನ್ನ ಆ ತರುವಾಯ ಆ ಸೇವಕನು ಹಣ ಕೊಡಬೇಕಾದ ಒಬ್ಬ ಜೊತೆ ಸೇವಕನನ್ನು ಕಂಡು ಅವನನ್ನು ಹಿಡಿದು ಎಲ್ಲ ನನ್ನ ಸಾಲ ತೀರಿಸು ಎಂದು ಹೇಳಿ ಕುತ್ತಿಗೆ ಸಿಕ್ಕಿದನು ಆ ಈ ರೀತಿಯಾಗಿ ಇವನು ಸ್ವಲ್ಪ ಹಣ ಕೊಟ್ಟಿದ್ದಂತ ವ್ಯಕ್ತಿಗೆ ಇವನು ಬಂದು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನನ್ನ ಹಣವನ್ನ ತೀರಿಸು ಇವನ ಜೊತೆ ಜಗಳ ಮಾಡ್ತಾ ಇದ್ದಾನೆ ಆದ್ರೆ ಅವನಿಗೆ ಸಾಲ ತೀರಿಸೋದಕ್ಕೆ ಆಗೋದಿಲ್ಲ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ಸೆರೆಮನೆಗೆ ಹಾಕ್ಸಿಬಿಡ್ತಾನೆ ಆದರೆ ಯೇಸು ಸ್ವಾಮಿ ಅಂತ ಸಮಯದಲ್ಲಿ ಹೇಳ್ತಾರೆ ನಾನು ನಿನ್ನ ಕೋಟ್ಯಾಂತರ ಸಾಲವನ್ನ ತೀರಿಸ್ತೆ ನಿನ್ನ ಮೇಲೆ ಕರುಣೆ ತೋರಿಸ್ತೆ ನೀನ್ ಯಾಕೆ ಅವನಿಗೆ ಕಣಿಕರಿಸಲಿಲ್ಲ ಈ ರೀತಿಯಾಗಿ ಹೇಳಿ ಆತನು ಮತ್ತೆ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ವ್ಯಕ್ತಿಯನ್ನ ನಾನು ನಿನ್ನನ್ನು ಕರುಣಿಸಿದ ಹಾಗೆ ನೀನು ಸಹ ಜೊತೆ ಸೇವಕನನ್ನು ಕರುಣಿಸಬಾರ್ದಾಗಿತ್ತೇ
ಎಂದು ಹೇಳಿ ಸಿಟ್ಟು ಮಾಡಿ ತನಗೆ ಕೊಡಬೇಕಾದ ಸಾಲ ತೀರಿಸುವ ತನಕ ಪೀಡಿಸುವರ ಕೈಗೆ ಒಪ್ಪಿಸಿದನು ನೋಡಿ ಕೊನೆಗೆ ಇವನು ಕರುಣೆ ತೋರಿಸಿದರಿಂದ ಮತ್ತೆ ಆ ವ್ಯಕ್ತಿಯನ್ನು ಹಿಡಿಸುವನ್ನ ನೋಡುತ್ತೇವೆ ಪ್ರೀತಿಯ ದೇವರ ಮಕ್ಕಳೇ ನಮ್ಮಲ್ಲಿ ಕನಿಕರವುಳ್ಳ ಮನಸ್ಸು ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ನಾವು ಕರುಣೆ ತೋರಿಸಲಿಲ್ಲ ಅಂತ ಹೇಳಿದ್ರೆ ದೇವರು ನಮ್ಮನ್ನ ಕರುಣಿಸೋದಿಲ್ಲ ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ ಕರುಣೆ ಉಳ್ಳವರು ಧನ್ಯರು ಅವರು ಕರುಣೆ ಹೊಂದುವರು ಎಂಬುದಾಗಿ ಹಲ್ಲೆಲೂಯಾ ಅನೇಕ ಸಾರಿ ದೇವರ ಬಳಿಗೆ ಬಂದಂತ ವ್ಯಕ್ತಿಗಳು ಒಬ್ಬ ಕುಷ್ಠರೋಗಿಯನ್ನ ನೋಡುತ್ತೇವೆ ಒಬ್ಬ ಕುರುಡನನ್ನ ನೋಡುತ್ತೇವೆ ಅವರೆಲ್ಲರೂ ಯೇಸು ಸ್ವಾಮಿ ಬಳಿಗೆ ಬಂದು ಯೇಸು ಸ್ವಾಮಿ ಹತ್ರ ಬೇಡಿಕೊಳ್ಳುತ್ತಾರೆ ದಾವಿದ ಕುಮಾರನೇ ನನ್ನನ್ನು ಕರುಣಿಸು ಎಂಬುದಾಗಿ ಒಬ್ಬ ಕುಷ್ಠರೋಗಿ ಬಂದು ಹೇಳ್ತಾನೆ ದೇವರೇ ನನ್ನನ್ನು ಕರುಣಿಸು ಈ ರೀತಿಯಾಗಿ ಯೇಸು ಸ್ವಾಮಿ ಬಳಿಗೆ ಬಂದು ಕೇಳಿಕೊಳ್ಳುವಾಗ ಯೇಸು ಸ್ವಾಮಿಯು ಆ ಕುಷ್ಠರೋಗಿಯನ್ನು ಕರುಣಿಸುತ್ತಾರೆ ಆ ಕುರುಡನನ್ನು ಕರುಣಿಸುತ್ತಾರೆ ಅವರಿಬ್ಬರನ್ನು ಸಹ ಯೇಸು ಸ್ವಾಮಿ ಗುಣಪಡಿಸುವುದನ್ನು ನೋಡುವರಾಗಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಹೌದು ಪ್ರೀತಿಯ ದೇವರ ಮಕ್ಕಳೇ ಯೇಸು ಸ್ವಾಮಿ ಆತನ ಬಳಿಗೆ ಯಾರೆಲ್ಲ ಬರ್ತಿದ್ರು ಎಲ್ಲರ ಮೇಲೆ ಆ ಕರುಣೆಯನ್ನು ತೋರಿಸ್ತಿದ್ರು ಆ ಕನಿಕರವನ್ನು ತೋರಿಸ್ತಿದ್ರು ಹೌದು ಆತನು ಅನೇಕ ಜನರ ಗುಂಪನ್ನು ನೋಡಿ ಅವರ ಮೇಲೆ ಕನಿಕರಪಟ್ಟು ಈ ರೀತಿಯಾಗಿ ಅವರು ಹೇಳ್ತಾರೆ ಇವರು ಕುರುಬನಿಲ್ಲದ ಕುರಿಗಳಾಗಿ ಅಳೆಯುತ್ತಿದ್ದಾರೆ ಎಂಬುದಾಗಿ ನಮ್ಮ ಒಬ್ಬೊಬ್ಬರನ್ನು ನೋಡಿ ಹೌದು ಯೇಸು ಸ್ವಾಮಿ ಹೇಳುವುದಾದ್ರೆ ಕರುಣೆಯನ್ನು ತೋರಿಸುವ ದೇವರಾಗಿದ್ದಾರೆ ನಮ್ಮ ಮೇಲೆ ಕರುಣೆ ಉಳ್ಳ ದೇವರಾಗಿದ್ದಾರೆ ನಾವು ಎಂತಹ ಪರಿಸ್ಥಿತಿಯಲ್ಲಿ ಇದ್ದರೂ ನಮ್ಮ ಮೇಲೆ ಆತನು ಕರುಣೆ ತೋರಿಸುವವನಾಗಿದ್ದಾನೆ ನಮ್ಮನ್ನು ಬಿಡಿಸುವ ಕರ್ತನು ನಮ್ಮನ್ನು ವಾಸಿ ಮಾಡುವ ಕರ್ತನ ಆತನಾಗಿದ್ದಾನೆ ಅದಕ್ಕಾಗಿ ನಾವು ಸಹ ಅಪೊಸ್ತಲನಾದ ಪೌಲನು ಹೇಳುವ ಹಾಗೆ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿ ಇರಲಿ ಆ ಮನಸ್ಸು ಏನಂತ ಹೇಳಿದ್ರೆ ಕನಿಕರ ಉಳ್ಳ ಮನಸ್ಸು ಕರ್ತನು ಅಂತ ಕನಿಕರ ಉಳ್ಳ ಮನಸ್ಸನ್ನು ನಮಗೆ ಅನುಗ್ರಹ ಮಾಡಲಿ ನಮ್ಮ ಕಣ್ಣುಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿರುವ ತಂದೆಯಾದ ದೇವರೇ ಯೇಸುವೆ ನಿಮ್ಮಲ್ಲಿದ್ದಂಥ ಮನಸ್ಸು ನಮ್ಮಲ್ಲಿ ಬರುವಂತೆ ನಮಗೆ ಸಹಾಯ ಮಾಡು ಅದು ಮಾತ್ರವಲ್ಲ ಸ್ವಾಮಿ ಈ ವಾಕ್ಯವನ್ನು ಕೇಳುವಂತ ಎಲ್ಲರಲ್ಲೂ ಸ್ವಾಮಿ ಕ್ರಿಸ್ತ ಯೇಸುವಿನಲ್ಲಿದ್ದಂಥ ಮನಸ್ಸು ಬರಲಿ ಎಂಬುದಾಗಿ ನಾನು ಬೇಡಿಕೊಳ್ಳುವನಾಗಿದ್ದೇನೆ ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆಯೇ ಆಮೆನ್.